ಮಿರಾಕಲ್, ಮೆಡಿಕಲ್ ಮಿರಾಕಲ್. ಸಾಯ್ತಾ ಇದ್ದ ಮುದುಕಿ ಕಣ್ಣು ಬಿಟ್ಬಿಟ್ಲು ಅವಳು ಡಿಸ್ಚಾರ್ಜ್ ಆಗೋಯ್ತು. ಇದನ್ನೇ ಅಲ್ವಾ, ಇದನ್ನೇ ಅಲ್ವಾ ಮೆಡಿಕಲ್ ಮಿರಾಕಲ್ ಅನ್ನೋದು. ಸಾಯ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಬದುಕ್ಬಿಟ್ರೆ ಅದನ್ನ ಮೆಡಿಕಲ್ ಮಿರಕಲ್ ಅಂತಾನೆ ಹೇಳೋದಣ್ಣ. ಆದರೆ ಇದು ತುಂಬಾ ಹಳೆ ಪದ, ಈಗಲೂ ಇದನ್ನೇ ಬಳಸ್ತಾ ಇದ್ದಾರೆ. ಓ ಸಾಗ್ರಿ, ಊಟ ಮಾಡು ಅಂತ ಆಗಿನ ಕಾಲದಲ್ಲೂ ಹಾಗೆ ಹೇಳ್ತಾ ಇದ್ರು, ಈಗಿನ ಕಾಲದಲ್ಲೂ ಹಾಗೆ ಹೇಳ್ತಾ ಇರ್ತಾರೆ. ನೀನ್ ಹೇಗಮ್ಮ ಇಷ್ಟೊಂದು ಖುಷಿಯಾಗಿದೆಯಾ? ಆ ಮುಟ್ಕಿ ಬಾಯಿ ಬಿಟ್ರೆ ನಮ್ ಕತೆ ಮುಗೀತಲ್ಲ, ನಿನ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ವಾ? ಆ ಮುಟ್ಕಿ ಬಾಯಿ ಬಿಡಲ್ಲ. ಅವಳೇನಾದ್ರೂ ಬಾಯಿ ಬಿಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಆ ಮನೆಯಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ಮುದುಕಿ ಸಮಯ ಸಂದರ್ಭ ನೋಡ್ಕೊಂಡು ಗೌರಿ ಹತ್ರ ಮಾತ್ರ ಹೇಳೋ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲಿ ನಾವೇನಾದ್ರೂ ಮಾಡ್ಬೇಕು. ಏನಮ್ಮ ಮಾಡೋಕ್ಕಾಗುತ್ತೆ, ನಾವ್ ಏನ್ ಮಾಡೋಕ್ಕಾಗುತ್ತ? ಅಲ್ಲ, ಹಾಸ್ಪಿಟಲ್ ಆಗಿದ್ರೆ ಹೇಗೋ ಕೊಲ್ಲೋ ಪ್ರಯತ್ನ ಮಾಡ್ಬೋದಾಗಿತ್ತು. ಆದ್ರೆ ಅವಳಿಗೆ ಹೋಗ್ತಾ ಇರೋದು ಮನೆಗೆ, ಅಲ್ಲಿ ಅಷ್ಟೊಂದು ಜನದ ಕಾವಲು, ಅಷ್ಟು ಸಾಲದು ಅಂತ ಊರೇ ಕಾವಲಾಗಿರುತ್ತೆ. ನಾವೇನ್ ಮಾಡಕ್ ಸಾಧ್ಯ ಹೇಳ ಅಣ್ಣ? ಮರನ ದೂರದಿಂದ ನೋಡಿದಾಗ ಹಸಿರಾಗೆ ಕಾಣತ್ತೆ, ಹತ್ರ ಹೋಗಿ ನೋಡಿದಾಗ ಅದರಲ್ಲಿ ಹುಳುಕು ಕಾಣುತ್ತೆ, ಬಿರುಕು ಕಾಣುತ್ತೆ, ಟೊಳ್ಳು ಕಾಣುತ್ತೆ. ಅದನ್ನ ನಮ್ಮ ಲಾಭಕ್ಕೆ ಉಪಯೋಗಿಸ್ಕೊಂಡ್ರೆ ಆಗ ಅವಳ ಅಂದ್ರೆ ರಾಯದುರ್ಗದ ರಾಜೇಶ್ವರಿ ಸಾವಾಗತ್ತೆ. ಏನಮ್ಮ ಹೇಳ್ತಾ ಇದೀಯಾ? ಅಲ್ಲಿರೋರು ನಮಗ್ ಸಹಾಯ ಮಾಡ್ತಾರ ಅಣ್ಣ? ಪ್ರಾಣ ಕೊಡೋ ಮಾತಾಡೋರ್ನ ಜನ ತುಂಬಾ ಸುಲಭವಾಗಿ ನಂಬ್ತಾರೆ. ಹಾಗಾಗಿ ಪ್ರಾಣ ಕೊಡೋರ್ಗೆ ಪ್ರಾಣ ತೆಗಿಯೋದು ತುಂಬಾ ಸುಲಭ. ಅಲ್ಲಿ ನಮ್ಗೆ ಯಾರಂತ ಕೆಲಸ ಮಾಡ್ತಾರೆ? ಅಲ್ಲಿರೋರು ದುಡ್ಡಿಗೆ ಬೀಳೋರಲ್ಲ, ಹೆದರ್ಸಿದ್ರೆ ಬಗ್ಗೋರಲ್ಲ. ಅಂತ ಅದ್ರಲ್ಲಿ ಅಜ್ಜಮ್ಮನ ಕೊಲೆ ಯಾರು ಮಾಡ್ತಾರೆ? ಆಗುತ್ತೆ. ಆ ರಾಯದುರ್ಗದ ರಾಜೇಶ್ವರಿ ಕುಟುಂಬಕ್ಕೆ ಸೇರಿದವರೇ ಅವಳ ಉಸಿರನ್ನ ನಿಲ್ಲಿಸ್ತಾರೆ. ನೋಡ್ತಾ ಇರ್ತಾರೆ. ಅದೇ ಯಾರಮ್ಮ?